ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು HRMSನಲ್ಲಿ ಎಂಪ್ಲಾಯಿ SR ರಿಪೋರ್ಟನ್ನು ಹೇಗೆ ವೀಕ್ಷಣೆ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ನಾವು ನಮ್ಮ SR ಡೀಟೇಲ್ಸನ್ನು ಪ್ರತಿಯೊಂದನ್ನು ಹೇಗೆ ಚೆಕ್ ಮಾಡ್ಕೊಳ್ಬೇಕು, ಆ ರಿಪೋರ್ಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. HRMSನಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಎಂಟರ್ ಮಾಡಿ ನಾವು ಲಾಗಿನ್ ಆಗ್ತೀವಿ. ಲಾಗಿನ್ ಆದ ನಂತರ ಇಲ್ಲಿ ಕಾಣುವಂಥ ಇದು ಹೋಮ್ ಸ್ಕ್ರೀನಕ್ಕೆ ನಾವು ಎಂಟರ್ ಆಗ್ತೀವಿ. ಹೋಮ್ ಸ್ಕ್ರೀನಲ್ಲಿ ಕಾಣುವಂಥ ಮೆನುವಿನಲ್ಲಿ ನಮಗೆ MIS ರಿಪೋರ್ಟ್ ಅನ್ನುವಂಥ ಮೆನು ಕಾಣುತ್ತೆ. ಈ MIS ರಿಪೋರ್ಟ್ನಲ್ಲಿ ಏನಂತಂದರೆ ಇಲ್ಲಿ ಎಂಪ್ಲಾಯಿ SR ಡಿಟೇಲ್ಸ್ ಅಂಥೇಳಿ ಆಪ್ಷನ್ಸ್ ಇದೆ. ಈ ಸಬ್ ಮೆನುವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮಾಡಿದ ನಂತರ ಇಲ್ಲಿ KJID ನಂಬರ್ ಅಂಥೇಳಿ ಇದೆ. ಇಲ್ಲಿ ಎಂಪ್ಲಾಯಿ KJID ನಂಬರ್ ಎಂಟ್ರಿ ಮಾಡ್ತೀವಿ. ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಅನ್ನಬೇಕು. ಆಗ ಎಂಪ್ಲಾಯಿ ನೇಮ್ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯಿ ಅವರ ಬಯೋಡಾಟಾಯಿಂದ ಪ್ರಾರಂಭವಾಗಿ ಎಂಪ್ಲಾಯಿ ಪ್ಲೇಸ್ ಆಫ್ ವರ್ಕ್, ಅವರ ಡೇಟ್ ಆಫ್ ಬರ್ತ್, ಕಂಪ್ಲೀಟ್ ಮಾಹಿತಿ, ಜೊತೆಗೆ ಅವರ ಇನ್ಕ್ರಿಮೆಂಟ್ ಡಿಟೇಲ್ಸ್, ಹಾಗೆಯೇ ಅವರ ಪ್ರಮೋಷನ್ ಡಿಟೇಲ್ಸ್, ಅದೇ ರೀತಿಯಲ್ಲಿ EL ಡಿಟೇಲ್ಸ್, ಹೀಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ 7-8 ಪೇಜ್ನಲ್ಲಿ ಅವರ ಮಾಹಿತಿ ಸಿಗುತ್ತೆ ನಮಗೆ. ಇದನ್ನು ನಾವೇನು ಮಾಡ್ಬೋದು ಅಂತಂದರೆ ನಮ್ಮಲ್ಲಿರುವಂಥ ಎಲ್ಲ ಎಂಪ್ಲಾಯಿ ಅವರು, ಅದು ಪ್ರಮುಖವಾಗಿ ಏನಂತಂದರೆ ಹೆಡ್ ಮಾಸ್ಟರ್ ಇದ್ದವರು ಅಥವಾ DDO ಅವರು ಇದ್ದವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರು ಅಂತಂದರೆ HM ಅವರು, ಅದನ್ನು DDO ಆಗಿರ್ತಾರಲ್ಲ, ಅವರು ತಮ್ಮ ಸಿಬ್ಬಂದಿಯವರ ಕಂಪ್ಲೀಟ್ ಆದಂಥ ಡಿಟೇಲ್ ಮಾಹಿತಿಯನ್ನು ಪ್ರಿಂಟ್ ತೆಗೆದುಕೊಡ್ಬೋದು. ಏನಾದರೂ ಕರೆಕ್ಷನ್ ಇತ್ತಂತಂದರೆ ಕೆಲವು DDO ಹಂತದಲ್ಲಿ ಆಗುತ್ತೆ. ಇನ್ನೂ ಕೆಲವು ಮಾಹಿತಿ ಏನಂತಂದರೆ ನಾವು HOD ಅವರಿಗೆ ಲೆಟ್ರ್ ಬರೆದು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಕಳಿಸಿ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ನಾನು ಸಪ್ರೇಟಾಗಿ ಮಾಡ್ತೀನಿ. ಇದನ್ನು ಹೇಗೆ ನಾವು ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಬೋದು ಅಂತಂದರೆ ಇದನ್ನು ನೇರವಾಗಿ ನಾವು ಸೇವ್ ಮಾಡ್ಬೋದು, ಪ್ರಿಂಟನ್ನು ನೇರವಾಗಿ ತೊಗೊಳ್ಬೋದು. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ಸ್ ಅಂತಿದೆ. ಈ ಪ್ರಿಂಟ್ ಆಪ್ಷನ್ಸ್ನಲ್ಲಿ ಪ್ರಿಂಟರ್ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಇನ್ಸ್ಟಾಲ್ ಮಾಡ್ಕೊಂಡಿವಿ ಅಂತಂದರೆ ಪ್ರಿಂಟ್ ತೆಗೆಯಬಹುದು, ಅಥವಾ ನಾವು ಏನಂತಂದರೆ ಇದನ್ನು PDFನಲ್ಲಿನೂ ಸೇವ್ ಮಾಡಿ ಇಟ್ಕೊಳ್ಬೋದು. PDFನಲ್ಲಿ ಸೇವ್ ಮಾಡಿ ಇದನ್ನು ಸೇವ್ ಅಂತೇಳಿ ಇರುತ್ತೆ. ಎಂಪ್ಲಾಯಿ ರಿಪೋರ್ಟು ಯಾರು ರಿಪೋರ್ಟ್ ಇರುತ್ತೋ ಅವ್ರದ್ದು ಏನಂತಂದರೆ KJID ನಂಬರ್ ಎಂಟ್ರಿ ಮಾಡಿ ನಾವು ಸೇವ್ ಮಾಡಿ ಇಡ್ಬೋದು. ಹೀಗೆ ಏನಂತಂದರೆ ಒಬ್ಬ ಎಂಪ್ಲಾಯಿಯವರ ಬೇಸಿಕ್ ಡಿಟೇಲ್ಸ್, ಟೋಟಲಿ ಎಂಪ್ಲಾಯಿ ಸರ್ವಿಸ್ ಡಿಟೇಲ್ಸನ್ನು ಹೇಗೆ ನಾವು ವೀಕ್ಷಣೆ ಮಾಡಬೇಕು, ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ. ಎಲ್ಲರಿಗೂ ನಮಸ್ಕಾರ.